ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್ ಇವತ್ತಿನ ರೆಸಿಪಿ ಬಾಳೆಕಾಯಿ ಕಡ್ಲೆಬೇಳೆ ಸಾಗು ಈ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇದಕ್ಕೆ ಎರಡು ಮೀಡಿಯಮ್ ಸೈಜ್ಡ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಆಪಲ್ ಟೊಮೆಟೊ ಒಂದು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಎರಡು ಪೀಸಷ್ಟು ಚಕ್ಕೆ ನಾಲ್ಕು ಲವಂಗ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಗಸಗಸೆ ಗಸಗಸೆ ಇಲ್ಲ ಅಂದರೆ ಗೋಡಂಬಿ ಹತ್ತು ಪೀಸನ್ನು ಹಾಕೋಬೋದು ಉರುಗಡ್ಲೆ ಎರಡು ಟೀ ಸ್ಪೂನ್ ಕರಿವೆ ಸೊಪ್ಪು ಒಗ್ಗರಣೆಗೆ ಎರಡು ಆಯಿಲ್ ಬೇಕಾಗುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಎರಡೆರಡು ಟೀ ಸ್ಪೂನ್ ಬೇಕಾಗತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಾಳೆಕಾಯಿ ಸಾಗು ಮಾಡೋದಕ್ಕೆ ಮೂರು ಬಾಳೆಕಾಯನ್ನು ತಗೊಂಡಿದ್ದೀನಿ ಮೊದಲಿಗೆ ಬಾಳೆಕಾಯಿ ಮೇಲಿರುವಂಥ ಸಿಪ್ಪೆ ಏನಿದೆ ಅದೆಲ್ಲ ಪೀಲ್ ಮಾಡ್ಕೊಳ್ಳೋಣ ನಾನು ಮಾಡ್ತಿರುವಂಥ ಸಾಗು ಸುಮಾರು ನಾಲ್ಕು ಜನಕ್ಕೆ ಆಗುತ್ತೆ ನೋಡಿ ಈ ರೀತಿ ಬಾಳೆಕಾಯಿ ಸಿಪ್ಪೆಲ್ಲ ಪೀಲ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೋಬೇಕು ಇದು ಸಾಗು ಆದ್ರಿಂದ ನಾನು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಾಳೆಕಾಯಿ ನುಣ್ಣಗೆ ಬೆಂದೋಗುತ್ತೆ ಆದ್ದರಿಂದ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಇಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡು ಇದನ್ನು ನೀರಲ್ಲಿ ಹಾಕಿಡಬೇಕು ಕಟ್ ಮಾಡಿದ್ಮೇಲೆ ಇಲ್ಲಾಂದರೆ ಬಾಳೆಕಾಯಿ ಕಪ್ಪಗಾಗ್ಬೋದು ನೋಡಿ ಬಾಳೆಕಾಯಿ ಎಲ್ಲ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅರಿಶಿಣ ಹಾಕೋಬೋದು ಇಲ್ಲ ಅಂದರೂ ಪರವಾಗಿಲ್ಲ ಬಾಳೆಕಾಯಿ ನೆನೆಯೋದಕ್ಕೆ ಹಾಗೆಯೇ ಕಡಲೆಬೇಳೆ ತೊಗೊಂಡಿದ್ದೀನಿ ಸುಮಾರು ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಮೂರು ಬಾಳೆಕಾಯಿಗೆ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ನೆನೆಸಿಲ್ಲ ಬರೀ ವಾಶ್ ಮಾಡಿರೋದು ಈಗ ಒಂದು ಮಿಕ್ಸಿ ಜಾರ್ಗೆ ಉರುಗಡ್ಲೆ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಒಂದು ಕಪ್ ಗಸಗಸೆ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಚಕ್ಕೆ ಲವಂಗ ಇದಿಷ್ಟು ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದನ್ನು ನೀರು ಹಾಕಿ ತುಂಬ ನುಣ್ಣಕ್ಕೆ ರುಬ್ಕೊಬರಬೇಕು ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕಬೇಕು ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನಮಗೆ ಫಿಫ್ಟಿ ಪರ್ಸೆಂಟಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಫಿಫ್ಟಿ ಪರ್ಸೆಂಟಷ್ಟು ಫ್ರೈ ಆಗಿದೆ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ ನೀರಿನ ಅಂಶ ಇರಬಾರ್ದು ಸ್ಟ್ರೈನ್ ಮಾಡಿ ಹಾಕ್ಕೊಳ್ಳಿ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಬೆರೆಸಿ ಸುಮಾರು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಈ ಸಾಗು ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಇದರ ಜೊತೆಗೆ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂಥ ಕಡಲೆಬೇಳೆ ಇದ್ದೀನಿ ಟೊಮೆಟೊ ರೆಡ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪೌಡರ್ ಎರಡು ಟೀ ಸ್ಪೂನ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಸಾಗು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಸಾಗು ಹೆಚ್ಚಾಗಿ ನಮ್ಮ ಅಮ್ಮ ಮಾಡ್ತಾಯಿದ್ರು ತುಂಬ ಇಷ್ಟ ಆಗ್ತಿತ್ತು ನನಗೆ ಇವಾಗಲೂ ತುಂಬಾ ಇಷ್ಟ ಇದ್ರ ಜೊತೆಗೆ ಅಮ್ಮ ಪೂರಿ ಮಾಡ್ತಾಯಿದ್ರು ಆದರೆ ಈಗ ನಾವೆಲ್ಲ ಡಯಟ್ ಕಾನ್ಷಿಯಸ್ ಅಲ್ವಾ ಚಪಾತಿ ದೋಸೆ ಮಾಡ್ಕೊತೀವಿ ನೋಡಿ ಈಗ ರುಬ್ಬಿರುವಂಥ ತೆಂಗಿನಕಾಯಿ ಮಿಶ್ರಣ ಏನಿದೆ ಅದೆಲ್ಲ ಹಾಕ್ಕೊಳ್ಳೋಣ ಮಸಾಲೆ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಈಗ ನೀರನ್ನು ಇದ್ದೀನಿ ನೀರು ಬಾಳೆಕಾಯಿ ಮುಳುಗೋ ಅಷ್ಟು ಹಾಕಬೇಕು ಏಕೆಂದರೆ ನಾವು ಕಡಲೆಬೇಳೆ ಸಹ ಹಾಕಿದ್ದೀವಲ್ವ ಅದು ಬೇಯೋದಕ್ಕೆ ನೀರು ಬೇಕಾಗತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಬಿಟ್ರೆ ಸಾಂಬಾರು ಥರ ಆಗಿಬಿಡತ್ತೆ ನೀರು ಕಮ್ಮಿ ಹಾಕಿದ್ರೆ ಸೀದೋಗುತ್ತೆ ಕಡಲೆ ಬೆಳೆ ವೇಯೋದಿಲ್ಲ ಸೊ ನೋಡಿಕೊಂಡು ಈ ತರಕಾರಿ ಮುಳುಗೋವಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ನೀರೆಲ್ಲ ಹಾಕಿದ್ದೀನಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಬೇಕಿದ್ದರೆ ಈ ಸ್ಟೇಜ್ನಲ್ಲಿ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡ್ತಾಯಿದ್ದೀನಿ ಇದು ಸುಮಾರು ಒಂದು ವಿಸಲ್ ಬಂದರೆ ಸಾಕು ಹೆಚ್ಚಿಗೆ ಬೇಡ ನೋಡಿ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಏನಿದೆ ಅದು ಕರೆಕ್ಟಾಗಿ ಬಂದಿದೆ ತುಂಬ ತೆಳುವಾಗೂ ಬಂದಿಲ್ಲ ತುಂಬ ಗಟ್ಟಿಯಾಗೂ ಆಗಿಲ್ಲ ಕಡಲೆಬೇಳೆಯೂ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ ಈ ಹದಕ್ಕೆ ನೀವು ನೀರನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಕ್ಕತ್ತಾಗಿ ಬಂದಿದೆ ಅಲ್ವಾ ಬಾಳೆಕಾಯಿ ಸಾಗು ಇದು ಚಪಾತಿ ಅಕ್ಕಿ ರೊಟ್ಟಿ ದೋಸೆ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಬಾಳೆಕಾಯಿ ಸಾಗು ರೆಸಿಪಿ ಮುಗೀತು ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್